गुणोच्चरत्नाकर आत्मवैभवः सदा सदात्मज्ञनदीभिराप्यः कृष्णावतारो हरिरेकसागरः कर्मणा वर्धते यो न कनीयांश्च कर्मणा निरनिष्ठः सनः पातु निरवद्यो हयाननः रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। ಹೀಗೆ ರಾಮನ ಅಶ್ವದ ಗತಿ, ಯಜ್ಞದ ಅಶ್ವದ ಗತಿಯ ಒಂದೊಂದು ಕಥೆಯನ್ನು ನಾವು ಕೇಳ್ತಾ ಕೇಳ್ತಾ ಭಗವಂತನ ಮಹಿಮೆಯನ್ನು ಕೂಡ ಕೇಳ್ತಾ ಬರ್ತಾ ಇದ್ದೇವೆ. ಅಶ್ವಮೇಧದ ಫಲವನ್ನು ನಾವು ಈ ರೀತಿಯಾಗಿ ಪಡಿಬೇಕಂತೆ. ರಾಮಾಶ್ವಮೇಧದ ಫಲ ಇವತ್ತಿಗೂ ಕಲಿಯುಗದಲ್ಲಿ ಈ ದಿವಸದವರೆಗೂ ಕೂಡ ರಾಮಾಶ್ವಮೇಧದ ಫಲ ಮನುಷ್ಯರು ಅನುಭವಿಸ್ತಾ ಇದ್ದಾರೆ. ಹೇಗೆ ಅಂದರೆ ಈ ಅಶ್ವಮೇಧದ ಕಥೆಯನ್ನು ಕೇಳುವ ಮುಖಾಂತರವಾಗಿ, ಯಾಕೆಂದರೆ ಭಗವಂತನಿಗೆ ಅಶ್ವಮೇಧೆಯಾಗಬೇಕಾಗಿಲ್ಲ, ಆ ಮಹಿಮೆಯನ್ನು ಆ ಅಶ್ವಮೇಧದಯಾಗ ನೆಪದಿಂದ ಮಹಿಮೆಯನ್ನು ಭಕ್ತರು ಕೇಳಿ ಅಶ್ವಮೇಧೆಯಾಗದ ಫಲವನ್ನು ಪಡೆಯಲಿ ಎಂಬಂಥ ದೃಷ್ಟಿಯಿಂದ ಭಗವಂತ ಮಾಡಿದ್ದಾನೆ ಯಾಗವನ್ನು. ಅಂತಹ ವಿಶಿಷ್ಟವಾದ ಯಾಗದ ಈ ಒಂದು ಕಥೆಯನ್ನು ನಾವು ಕೇಳ್ತಾ ಕೇಳ್ತಾ ವಿಶೇಷವಾಗಿ ರಾಮನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಹೀಗೆ ಶತ್ರುಘ್ನ, ಸುಮತಿ ಇವರೆಲ್ಲ ಸೇರಿಕೊಂಡು ಕುದುರೆ ಹಿಂದೆ ಹೋಗ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಕುದುರೆ ಒಂದು ಕಡೆಗೆ ಹೋಯ್ತಂತೆ, ಚಕ್ರಪುರಿ ಅಂತ ಅದರ ಹೆಸರು. ಅಲ್ಲಿಗೆ ಹೋಯಿತು. ಅಲ್ಲಿ ಯಯೌ ಪುರೀಂಚ ಚಕ್ರಾಂಕಾಂ ಸುಬಾಹು ಪರಿರಕ್ಷಿತ. ಸುಬಾಹು ಎಂಬಂಥ ಒಬ್ಬ ರಾಜ ಆ ಪಟ್ಟಣವನ್ನು ಆಳ್ತಾ ಇದ್ದಂತೆ. ಬಹಳ ಧರ್ಮಾತ್ಮನಾಗಿದ್ದ. ಅವನಿಗೆ ದಮನ ಅಂತ ಒಬ್ಬ ಮಗ ಇದ್ದ, ಬಹಳ ವೀರವನು. ಅವನು ತದಾ ಪುತ್ರೋಸ್ಯ ದಮನಃ ಮೃಗಯಾಂ ಆಶ್ಚಿತೋ ಮಹಾನ್. ಬೇಟೆಯನ್ನು ಆಡ್ತಾ ಆಡ್ತಾ ಆ ಕುದುರೆ ಇದ್ದಲ್ಲಿ ಬರ್ತಾನೆ ಅವನು ಮಗ. ಕುದುರೆಯಲ್ಲಿ ಬರೆದದ್ದು ನೋಡ್ತಾನೆ. ಏನು ಬರೆದದ್ದೇ ನೋಡಿದಾಗ ಸೇವಕರು ಹೇಳ್ತಾರೆ, ಯಾರೋ ರಾಮನ ಕುದುರೆಯಂತೆ ಅಶ್ವಮೇಧೆಯಾಗದ ಕುದುರೆ, ಕ್ಷತ್ರಿಯರು ಬಲವಂತರು ಅಂತ ತಮಗೆ ನಂಬಿಕೆ ಇದ್ದರೆ ಕಟ್ಟಿ ಯುದ್ಧವನ್ನು ಮಾಡಬಹುದು, ಇಲ್ಲದೆ ಹೋದರೆ ಕಪ್ಪಗಾಣಿಗೆ ನೊಪ್ಪಿಸಿ ನಮ್ಮ ಸಾಮಂತರಾಗಬೇಕು ಅಂತ ಬರೆದಿದ್ದಾರೆ ಅಂತ ಹೇಳಿದ ಕೂಡಲೇ ಸಿಟ್ಟು ಬರ್ತದೆ. ಏನು ಬಲ ವೀರ್ಯ ಇದೆಲ್ಲ ರಾಮನೊಬ್ಬನದ್ದೇ ಸೊತ್ತು, ನಮಗೂ ಒಂದು ನಾವು ಕ್ಷತ್ರಿಯರು ಅಂತ ಹೇಳಿ ಕಟ್ಟಿ ಹಾಕ್ತದೆ ಅಂತ ನಮ್ಮನ್ನು. ಹುಡುಗು ಬುದ್ಧಿ ಕಟ್ಟಿ ಹಾಕೊಂತಾನೆ. ಸರಿ ಕಟ್ಟಿ ಹಾಕಿದ್ರು, ಗೊತ್ತಾಯಿತು ಶತ್ರುಘ್ನನೇ ಕಟ್ಟಿದ್ದಾರೆ ಅಂತ. ಯುದ್ಧಕ್ಕೆ ಹೊರಟಾಗ ಅಲ್ಲಿ ಆ ಶತ್ರುಘ್ನ ಜೊತೆಯಲ್ಲಿ ತುಂಬ ವೀರರು ಬಂದಿರ್ತಾರೆ. ಹಾಗಾಗಿ ಅವ್ರು ಹೇಳ್ತಾರೆ ಶತ್ರುಘ್ನ ಹತ್ರ, ನೀನೇನು ಹೋಗಬೇಕಾಗಿಲ್ಲ, ನಾವೇ ಹೋಗ್ತೇವೆ ಅಂತ ಹೇಳಿ ಅನೇಕ ವೀರರು ಹೊರಡ್ತಾರೆ. ಅದರಲ್ಲಿ ಒಬ್ಬ ಪ್ರತಾಪಾಗ್ರ್ಯ ಅಂತ ಒಬ್ಬ ವಿಶೇಷವಾದ ಸೇನಾಧಿಪತಿ, ಅವ ಶತ್ರುಘ್ನಿಗೆ ಹೇಳ್ತಾನೆ, ನಾನು ಹೋಗ್ತೇನೆ, ನಾನು ನಿಮ್ಮ ವಿಚಾರವನ್ನು ವಿಚಾರಿಸ್ತೇನೆ ನಾನು ಧಮನ ಅಂತ ಹೇಳಿ ಪ್ರತಾಪಾಗ್ರ್ಯ ಆ ಕುದುರೆಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಯುದ್ಧಕ್ಕೋಸ್ಕರ ಹೋಗಿದ್ದಾನೆ. ಹೋದಾಗ ಅಲ್ಲಿ ದಮನನಿಗೂ ಮತ್ತು ಪ್ರತಾಪಾಗ್ರ್ಯ ಅವನಿಗೆ ಬಹಳ ಪ್ರತಾಪಾಗ್ರ್ಯ ಅಂದರೆ ಅಂತಿಂತವನಲ್ಲ ಅವನ ಶೂರ ಶೌರ್ಯ ಬಹಳ ಹಿಂದೆ ರಾಮ ಹೇಳಿ ಕಳಿಸಿ, ಇನ್ನು ಅತ್ಯಂತ ಶೂರ, ಹಾಗೆ ಶತ್ರುಘ್ನ ನಿನ್ನೊಟ್ಟಿಗೆ ನೀರಲಿ ಅಂತ ಹೇಳಿ ಕಳಿಸಿರ್ತಾನೆ. ಅಂತಹ ಪ್ರತಾಪಾಗ್ರ್ಯನಿದ್ದಾನೆ. ಅವನಿಗೂ ದಮನನಿಗೂ ಘನಘೋರವಾಗಿರತಕ್ಕಂಥ ಯುದ್ಧವಾಗ್ತದಂತೆ. ಆ ಯುದ್ಧದಲ್ಲಿ ದಮನ ಪ್ರತಾಪಾಗ್ರ್ಯನನ್ನು ಮೂರ್ಛೆ ತಪ್ಪಿಸಿ ಬಿಡಿಸಿಬಿಡ್ತಾನೆ. ಗೊತ್ತಾಗ್ತದೆ ಕೊನೆಗೆ ಭರತನ ಮಗನಾದ ಪುಷ್ಕರ ಬರ್ತಾನೆ ಯುದ್ಧಕ್ಕೆ. ಪುಷ್ಕರ ದಮನ ಯುದ್ಧವಾಗಿ ಪುಷ್ಕರ ನಾನಾ ವಿಧ ಅಸ್ತ್ರದಿಂದ ದಮನನನ್ನು ಮೂರ್ಛೆ ತಪ್ಪಿಸಿ ಬಿಡಿಸಿಬಿಡ್ತಾನೆ. ತುಂಬ ಅವನಿಗೆ ಗಾಯವನ್ನು ಮಾಡಿ ಕೊನೆಗೆ ರಾಜ ಸುಬಾಹುಗೆ ಹೋಗ್ತದೆ ವಿಷಯ ಸುದ್ದಿ. ಏನು ಅಂತ ಹೇಳಿದರೆ ತನ್ನ ಮಗ ಏನೋ ಮಾಡಿದ್ದಾನೆ, ಏನೋ ಆಗಿದೆ, ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ. ಕೂಡಲೇ ಎಲ್ಲ ಸೈನ್ಯವನ್ನೆಲ್ಲ ರೆಡಿ ಮಾಡಲಿಕ್ಕೆ ಹೇಳ್ತಾನೆ ಸುಬಾಹು. ಅವನಿಗೆ ಇನ್ನೊಬ್ಬ ಮಗ ಇರ್ತಾನೆ, ಆ ಮಗನನ್ನು ಸೇರಿಸಿಕೊಂಡು ಅವನು ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ತನ್ನ ಮಗನನ್ನು ಎಬ್ಬಿಸ್ತಾನೆ ನೀರೆಲ್ಲ ಚುಮುಕಿಸಿ. ದಮನನಿಗೆ ಬಹಳ ನಾಚಿಕೆ ಆಗ್ತದೆ, ಅಯ್ಯೋ ನಾನು ಹೀಗಾಗಿಬಿಟ್ಟೆಲ್ಲ ಅಂಥೇಳಿ. ಆಮೇಲೆ ಮುಂದೆ ಸುಬಾಹು ಮತ್ತು ದಮನ ಸುಬಾಹು ಎಲ್ಲ ಸಿದ್ಧರಾಗಿ ಪುಷ್ಕರ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾರಂತೆ. ಮುಂದೆ ಒಂದೊಂದೇ ಸುಬಾಹು ಬಹಳ ಶೂರವನು, ಹಾಗಾಗಿ ಅವನು ಅವನಿಗೂ ಪುಷ್ಕರನಿಗೂ ಬಹಳ ದೊಡ್ಡ ಯುದ್ಧ ಆಗ್ತದೆ. ಘನಘೋರವಾಗಿರತಕ್ಕ ಯುದ್ಧವನ್ನೇ ಎರಡು ಮೂರು ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾರೆ.
ಆಮೇಲೆ ಇದ್ದ ಆಟ 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 ಕೊನೆಗೆ ಎಂದರೆ ಆ ಒಂದು ವಿಶೇಷವಾಗಿರತಕ್ಕಂಥ ವ್ಯೂಹವನ್ನು ಮಾಡ್ತಾನಂತೆ, ಕ್ರೌಂಚ ವ್ಯೂಹ ಅಂತ. ಆ ವ್ಯೂಹವನ್ನು ಮಾಡಿ ಸುಬಾಹು ದೊಡ್ಡ ವ್ಯೂಹವನ್ನು ಮಾಡಿ ಯುದ್ಧಕ್ಕೆ ಬಂದಾಗ ಲಕ್ಷ್ಮೀನಿಧಿ ಜನಕರಾಜನ ಮಗ ಸೀತೆಯ ತಮ್ಮ ಅವನು ಹೋಗ್ತಾನಂತೆ ಯುದ್ಧಕ್ಕೆ. ಯಾಕೆಂದರೆ ಪುಷ್ಕರನು ಕೂಡ ಸೋತು ಹೋಗ್ತಾನೆ ಸುಬಾಹುನಲ್ಲಿ. ಲಕ್ಷ್ಮೀನಿಧಿ ಹೋಗ್ತಾನೆ. ಲಕ್ಷ್ಮೀನಿಧಿಯ ಜೊತೆಯಲ್ಲಿ ಹನುಮಂತ ಬಂದಿರ್ತಾನಲ್ಲ, ಹನುಮಂತನು ಕೂಡ ಯುದ್ಧಕ್ಕೆ ಹೋಗ್ತಾರೆ. ಹೀಗೆ ಸುಬಾಹು ಮತ್ತು ಲಕ್ಷ್ಮೀನಿಧಿಗೆ ಯುದ್ಧ ಆಗ್ತಾ ಇರಬೇಕಾದ್ರೆ ಸುಬಾಹುವನ್ನು ಲಕ್ಷ್ಮೀನಿಧಿಯನ್ನು ಸುಬಾಹು ತುಂಬ ಕಾಡಿಸ್ತಾನಂತೆ. ಲಕ್ಷ್ಮೀನಿಧಿಗೂ ಬಹಳ ಕಷ್ಟ ಆಗ್ತದೆ ಸುಬಾಹುಟ್ಟು ಯುದ್ಧ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಹೀಗೆ ಯುದ್ಧ ಆಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸುಬಾಹುವಿಗೆ ರಕ್ಷಣೆಯಾಗಿ ಇನ್ನೊಬ್ಬ ಇದ್ದ, ದಮನನ ತಮ್ಮ ಸುಕೇತು ಅಂತ, ಅವ ಬರ್ತಾನೆ. ಹೀಗೆ ಸುಕೇತು ಮತ್ತು ಸುಬಾಹು ಸೇರಿಕೊಂಡು ಈ ಪುಷ್ಕರ ಮತ್ತು ಲಕ್ಷ್ಮೀನಿಧಿ ಇವರಿಗೆ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಅವರನ್ನು ಸೋಲಿಸ್ತಾರಂತೆ. ಆವಾಗ ಶತ್ರುಘ್ನ ಸಿಟ್ಟು ಬರ್ತದೆ, ಎಲ್ಲ ವೀರರನ್ನು ಹೇಳ್ತಾರಂತೆ ಇವ ಏನಾದರೂ ಕೂಡ ಯುದ್ಧ ನಿಲ್ಲಲೇಬೇಕು, ನಮ್ಮ ಜಯ ಆಗಲೇಬೇಕು ಅಂತ. ಕೊನೆಗೆ ಹನುಮಂತ ಏನು ಮಾಡ್ತಾನೆ ಅಂದರೆ ಅವನು ಯುದ್ಧಕ್ಕೆ ಹೋಗ್ತಾನಂತೆ. ಅವನು ಯುದ್ಧಕ್ಕೆ ಹೋಗ್ತಾ ಹೋಗಿ ಅಲ್ಲಿ ದಮನ, ಪುಷ್ಕ, ಅವನ ಇನ್ನೊಬ್ಬ ಮಗ ಇವರೆಲ್ಲ ಸೇರಿಕೊಂಡು ಸುಬಾಹು ಎಲ್ಲ ಯುದ್ಧ ಮಾಡಬೇಕಾದ್ರೆ ಹನುಮಂತ ಅವರನ್ನೆಲ್ಲ ಸೋಲಿಸಿದ್ದಾನೆ. ಸುಬಾಹುವಿನ ಜೊತೆಯಲ್ಲಿ ಯುದ್ಧ ಆಗಬೇಕಾದ್ರೆ ಸುಬಾಹು ಬಿಟ್ಟ ಬಾಣವನ್ನೆಲ್ಲ ತುಂಡು ಮಾಡ್ತಾನಂತೆ. ಕೊನೆಗೆ ಸುಬಾಹು ಹನುಮಂತನ ಸಪ್ಪನ್ನು ಗಾಯ ಮಾಡ್ತಾನಂತೆ. ಸಿಟ್ಟು ಬಂದು ಹನುಮಂತ ಅವನ ಎದೆಗೆ ಒಂದು ಗುದ್ದುತಾನೆ. ಹನುಮಂತ ಒಂದು ಎದೆಗೆ ಗುದ್ದಿದ್ದೇ ಥರ ಸುಬಾಹು ಮೂರ್ಛೆ ತಪ್ಪಿ ಬೀಳ್ತಾನೆ. ಅವನು ಮೂರ್ಛೆ ತಪ್ಪಿ ಬಿದ್ದ ಕೂಡಲೇ ಆವಾಗ ಒಂದು ವಿಶೇಷವಾಗಿರತಕ್ಕಂಥ ಕಥೆ ಅಂತಕ್ಕಂಥದ್ದು ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ರಾಜಾನಂ ಮೂರ್ಛಿತಂ ದೃಷ್ಟ್ವ ಪ್ರಬಲಾಯ್ಯ ಗತಾನರಾಹ, ಎಲ್ಲ ಸೈನಿಕರು ಓಡಿ ಹೋಗ್ತಾರೆ. ಇತಸ್ತಃ ಬಾಣಸಂಜೈ ಕ್ಷತಃ ಪುಷ್ಕಲ ವರ್ಷಿತೈ, ಎಲ್ಲರೂ ಕೂಡ ಸ್ತಬ್ಧರಾಗಿಬಿಟ್ಟಿದ್ದಾರೆ. ಏನು ರಾಜನೇ ಮೂರ್ಛೆ ತಪ್ಪಿ ಬಿದ್ದಲ್ಲ ಸುಬಾಹು ಅಂತ. ಆವಾಗ ತದಾ ಮೂರ್ಛಿತ ರಾಜ ಸ್ವಪ್ನಮೇಕಂ ದದರ್ಶ ರಣಮಧ್ಯೆ ಕಪಿವರ ಪ್ರಪದಾಘಾತ ಪೀಡಿತ. ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ ಸುಬಾಹು ಸ್ವಪ್ನ ಅವನಿಗೆ ಮೂರ್ಛೆಯಲ್ಲಿ. ಏನು ಸ್ವಪ್ನ ಆಯಿತಂದರೆ ಸರಯೂ ನದಿಯಲ್ಲಿ ರಾಮಚಂದ್ರ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ. ಆ ಯಾಗದಲ್ಲಿ ರಾಮ ಯಾಗದ ದೀಕ್ಷಾಬದ್ಧನಾಗಿ ಕೂತಿದ್ದಾನೆ. ಬ್ರಹ್ಮಾದಿ ದೇವತೆಗಳು ಬಂದು ಕೈ ಮುಗಿದು ರಾಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ರಾಮಚಂದ್ರಸ್ಯ ಅಯೋಧ್ಯಾಯಾಂ ಸರಯೂ ತೀರಮಂಡಲೆ ಬ್ರಾಹ್ಮಣೈ ಯಾಜ್ಞಿಕೇ ಯಾಜ್ಞಿಕಶ್ರೇಷ್ಠ ಬಹುಭಿ ಪರಿವಾರಿತ ತತ್ರ ಬ್ರಹ್ಮಾದಯೋ ದೇವಾ ತತ್ರ ಬ್ರಹ್ಮಾಂಡ ಕೋಟಯ ಕೃತ ಪ್ರಾಂಜಲಯ ತಂ ವೈ ಸ್ತುವಂತಿ ಸ್ತುತಿ ಸ್ತುತಿಭಿ ಮುಹುಃ ರಾಮಂ ಶ್ಯಾಮಂ ಸುನಯನಂ ಮೃಗಶಂಗ ಪರಿಗ್ರಹಂ ಗಾಯಂತಿ ನಾರದಾದ್ಯಾಶ್ಚ ವೀಣೋಲ್ಲಸಿತಪಾಣಯ ನೃತ್ಯಂತ್ಯಃ ಅಪ್ಸರಸಃ ತತ್ರ ಘೃತಾಚಿ ಮೇನಗಾದಯ. ನಾರದ ತುಂಗುರು ಮಹರ್ಷಿಗಳು ಗಾನ ಮಾಡ್ತಾ ಇದ್ದ ರಾಮನಾಮವನ್ನು, ಘೃತಾಚಿ ಊರ್ವಶಿ ರಂಬೆ ಅಪ್ಸರ ನೃತ್ಯವನ್ನು ಮಾಡ್ತಾ ಇದ್ದಾರಲ್ಲಿ. ವೇದಾಹ ಮೂರ್ತಿಧರಾಹ ಭೂತ್ವ ಉಪತಿಷ್ಠಂತಿ ರಾಘವಂ, ಅಷ್ಟೇ ಅಲ್ಲ ನಾಲ್ಕೂ ವೇದಗಳು ದೇಹವನ್ನು ಧರಿಸಿಕೊಂಡು ಬಂದು ಭಗವಂತ ರಾಮನನ್ನು ಸ್ತೋತ್ರ ಮಾಡ್ತಾ ಉಂಟಂತೆ. ವೇದಗಳೆಲ್ಲ ಭಗವತ್ಪರಕ ಅಂತ ಹೇಳ್ತಕ್ಕಂಥ ಇದೇ ಉದಾಹರಣೆ. ಎಲ್ಲ ವೇದಗಳು ದೇಹವನ್ನು ಧರಿಸಿಕೊಂಡು ಬಾಯಿಯಿಂದ ಆ ವೇದದ ಮಂತ್ರ ಹೊರಗೆ ಬರ್ತಾ ಅವರುಗಳ ಮುಖದಿಂದ ರಾಮನನ್ನು ಸ್ತೋತ್ರ ಮಾಡ್ತಾ ಉಂಟು ಆ ವೇದಗಳು. ಹೀಗೆ ಇತ್ಯೇವ ಮಾದಿ ಸಂಪಶ್ಯಂ ಜಾಗ್ರತ್ ಸಂಜ್ಞಾಂ ಅವಾಪ್ಯ ಸಹ, ಇಷ್ಟು ಸ್ವಪ್ನ ನೋಡಿ ಹೇಳ್ತಾನೆ ಎಲ್ಲ ನೆನಪಾಗ್ತಂತೆ ನಮಗೆ. ಯಾಕೆಂದರೆ ಬ್ರಹ್ಮಶಾಪ ಹತಜ್ಞಾನ ಕಿಂ ದೃಷ್ಟಮಿತಿ ವೈವದನ್, ಬ್ರಹ್ಮದ ಒಬ್ಬ ಬ್ರಾಹ್ಮಣನ ಶಾಪದಿಂದ ಈ ಸ್ಥಿತಿ ಬಂದಿತ್ತು ಅವನಿಗೆ. ಕೂಡಲೇ ಎಚ್ಚರಾದ ಕೂಡಲೇ ಆ ಶಾಪ ಪರಿಹಾರ ಆಗಿ ಅಯ್ಯೋ ನಾನು ಏನು ಮಾಡಿಬಿಟ್ಟೆ ನೋಡ್ತಾನೆ, ನಾನು ಏನು ಅನ್ಯಾಯ ಮಾಡಿಬಿಟ್ಟೆ, ರಾಮಚಂದ್ರನ ಕುದುರೆಯನ್ನು ಕಟ್ಟಿ ಹನುಮಂತ ರಾಮಭಕ್ತ ಹನುಮಂತನ ಯುದ್ಧ ಮಾಡಿಬಿಟ್ಟೆ, ನಾನು ಎಂತಹ ಪಾಪಿಷ್ಠ ಅಂತ ಅವನು
ಕೂಡಲೇ ಮಕ್ಕಳನ್ನು ಕರೆದು ನಿಲ್ಲಿಸ್ತಾ ಅಂದೆ. ಯುದ್ಧ ನಿಲ್ಲಿಸಿ, ಯಾರು ಯುದ್ಧ ಮಾಡಬೇಡಿ, ನಾವೆಲ್ಲ ರಾಮನ ಸೇವಕರು, ನಾವು ತಪ್ಪು ಮಾಡಿದ್ದೇವೆ, ರಾಮನ ಕುದುರೆಯನ್ನು ಕಟ್ಟಿ ನಮ್ಮಿಂದ ದೊಡ್ಡ ತಪ್ಪಾಗಿದೆ ಅಂತ ಹೇಳಿ ಶತ್ರುಘ್ನನಿಗೆ ಹೋಗಿ ನಮಸ್ಕಾರ ಮಾಡ್ತಾನಂತವನು ಎಲ್ಲ ಹೋಗಿ ಯಾರೂ ಕೂಡ ಅವನು ತನ್ನ ಮಕ್ಕಳನ್ನು ಕರೆದು ಹೇಳ್ತಾನೆ, ಯಾರೂ ಯುದ್ಧವನ್ನು ಮಾಡಬೇಡಿ ಅಂತ ಹೇಳಿ ಹೇಳಿದ ಕೂಡ ಮಗ ಕೇಳ್ತಾನಂತೆ ದಮನ, ಮತ್ತು ಅವನ ಇನ್ನೊಬ್ಬ ಮಗ ಇಬ್ಬರು ಕೇಳ್ತಾರಂತೆ ಯಾಕೆ ಏನಾಯಿತು ಅಂತ. ಅದಕ್ಕೆ ಹೇಳ್ತಾನೆ, ನೋಡು ಇದು ಕುದುರೆ ಅಂತಿಂಥ ಕುದುರೆ ಅಲ್ಲ, ರಾಮಚಂದ್ರನ ಕುದುರೆ. ಯಾರು ರಾಮಚಂದ್ರ, ಯಾರು ರಾಮಚಂದ್ರ ಅಂತ ನಾನು ಈ ತರಹ ಮಾಡಿಯೇ ಈ ತಪ್ಪು ಮಾಡಿದ್ದು ಏನು ಅಂತ ಹೇಳ್ತಾನೆ. ಕತೆ ಹೇಳ್ತಾನೆ, ನನಗೆ ಶಾಪ ಬಂದಿತ್ತು, ಬ್ರಾಹ್ಮಣನ ಶಾಪ. ಹಿಂದೆ ಏನು ಶಾಪ ಅಂತ ಹೇಳಿದರೆ, ಹಿಂದೆ ನಾನು ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ ಹೋಗಿ ತೀರ್ಥಯಾತ್ರೆಗೆ ಹೋಗಿ ಅಲ್ಲಿ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ತೀರ್ಥಯಾತ್ರೆಗೆ ಹೋದೆ. ಹೋಗಿ ಅಸಿತಾಂಗ ಅಂತ ಒಬ್ಬ ಋಷಿ, ಬ್ರಾಹ್ಮಣ ಋಷಿ, ಅವನ ಹತ್ರ ಹೋಗಿ ನಾನು ಹೇಳಿದೆ ಅಂತ ಹೇಳಿ, ನನಗೆ ಬ್ರಹ್ಮ ಪರಬ್ರಹ್ಮ ತತ್ವವನ್ನು ಉಪದೇಶ ಮಾಡು ಅಂತ ಅಸಿತನ ಹತ್ರ. ಅವನು ಹೇಳ್ತಾನೆ, ಏನು ಹೇಳಿದರೆ, ಯೋ ಅಸೌ ಅಯೋಧ್ಯಾಧಿಪತಿ ಸ ಪರಬ್ರಹ್ಮ ಶಬ್ದಿತ. ನೋಡಪ್ಪ, ಬೇರೆ ಪರಬ್ರಹ್ಮ ಅಂದರೆ ಬೇರೆ ಯಾರೂ ಅಲ್ಲ, ಇವತ್ತು ಏನು ಅಯೋಧ್ಯೆಯಲ್ಲಿ ಅಧಿಪತಿಯಾದ ಶ್ರೀರಾಮಚಂದ್ರನಿದ್ದಾನೆ ಅವನೇ ನಿಜವಾಗಿರತಕ್ಕಂತಹ ಪರಬ್ರಹ್ಮ, ಅವನ ಉಪಾಸನೆಯನ್ನೇ ಮಾಡಬೇಕು. ಏನಂತೂ ಯೋಗಿನಃ ಸಾಕ್ಷಾತ್ ಉಪಾಸತೆ ಯಮಾದಿಭಿ, ಯೋಗಿಗಳು ಯಮನ ನಿಯಮಗಳಿಂದ ಸಾವಿರಾರು ವರ್ಷ ತಪಸ್ಸಿನಿಂದ ಯಾರನ್ನು ಆರಾಧನೆ ಮಾಡಿ ಉಪಾಸನೆ ಮಾಡಿ ಈ ರಾಮಚಂದ್ರನನ್ನೇ ಉಪಾಸನೆ ಮಾಡಿದವರು. ಅದರಿಂದ ದುಸ್ತರ ಪಾರ ಸಂಸಾರ ವಾರಿದಿಂ ಸಂತಿತೀಶವ, ಅಪಾರವಾದಂತಹ ದುಸ್ತರವಾದಂತಹ ಈ ಸಂಸಾರವೆಂಬಂತಹ ಸಾಗರವನ್ನು ತಾಟಲಿಕ್ಕೆ ರಾಮನ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ. ಇಂದ ತದಹಂ ತದಾ ಅಹಮಸಂ ವಿಪ್ರಂ ಸ್ಫುತಮಾತ್ರ ಮಹಾಪಾಪಹಾರಿ ಸ ಗರುಡಧ್ವಜ ಏನಂ ಸೇವತೆ ವಿದ್ವಾನ್ ಸ ಸಂಸಾರ ಕರಿಷ್ಯತಿ. ಅವನ ನಾಮ ಸಂಕೀರ್ತನೆ ಮಾತ್ರ ಸಕಲ ಪಾಪಗಳು ಪರಿಹಾರವಾಗ್ತದಪ್ಪ ಅಂತ. ಹೀಗೆ ರಾಮನನ್ನು ನೀನು ಸೇವನೆ ಮಾಡು, ಅದೇ ದೊಡ್ಡ ನಿನಗೆ ತೀರ್ಥಯಾತ್ರೆ, ಅದೇ ನಿನಗೆ ದೊಡ್ಡ ತೀರ್ಥ ತತ್ವಜ್ಞಾನ ಅಂತ ಹೇಳಿದ ಕೂಡಲೇ ನಾನು ನಕ್ಕು ಬಿಟ್ಟೆ ಅಂತ ರಾಜ ಹೇಳ್ತಾನೆ. ನಾನು ನಕ್ಕು ಬಿಟ್ಟೆ ಅವರು. ತದಾ ಅಹಂ ವಿಪ್ರಹ ಕೋಯಂ ರಾಮಸ್ತು ಮಾನುಷ, ರಾಮ ಅವನು ದೇವರು, ಅವನು ಪರಬ್ರಹ್ಮ, ಅವನೊಬ್ಬ ಮನುಷ್ಯ, ಅವನೇನು ಮನುಷ್ಯ. ಆಮೇಲೆ ಅಜ್ಞಾತ್ವಾ ಸತ್ವರೂಪಂ ತಂ ಪ್ರತಿಭೂಷಿ ಮಮಾತಮ ಕೇಯಂ ಸಾ ಜಾನಕಿ ದೇವಿ ಹರ್ಷಸೋಗ ಸಮಾಪ. ಈ ಸೀತೆ ವೇದ ಮಾತೆ, ಸಾಕ್ಷಾತ್ ವಿದ್ಯಾಸ್ವರೂಪಿಣಿ ಅಂತ ಹೇಳ್ತಿದ್ದಾರೆ ಇವರು. ರಾಮನೇ ಪರಬ್ರಹ್ಮ, ಸೀತೆಯೇ ತಸ್ಯಾಯ ಜಾನಕೀ ದೇವಿ ಸಾ ಸಾಕ್ಷಾತ್ ಚಿನ್ಮಯೀ ಸ್ಮೃತ. ಅವನು ಅಸಿತ ಹೇಳಿದ ಮಾತು, ಯೋ ಅಸೌ ಅಯೋಧ್ಯಾಧಿಪತಿ ಸ ಪರಬ್ರಹ್ಮ ಶಬ್ದಿತ ಸಸ್ಯಾವ ಜಾನಕೀ ದೇವಿ ಸಾ ಸಾಕ್ಷಾತ್ ಚಿನ್ಮಯೀ ಸ್ಮೃತ. ಚಿನ್ಮಯ ದೇಹವುಳ್ಳಂತಹ ಅಪ್ರಾಕೃತ ದೇಹವುಳ್ಳಂತಹ ಜಾನಕಿಯವಳು, ಇವನು ಪರಬ್ರಹ್ಮ, ಅವಳು ಸೀತಾದೇವಿ ಅಂದರೆ ಸಾಕ್ಷಾತ್ ಅಪ್ರಾಕೃತ ದೇಹವುಳ್ಳಂತಹ ಚಿನ್ಮಯ ದೇಹವುಳ್ಳಂತಹ ಜಾನಕೀ ದೇವಿ, ಲಕ್ಷ್ಮೀದೇವಿ ಅವಳು ಅಂತ ಹೇಳ್ತಿದ್ವಿ. ನೋಡಿದ್ರೆ ಇಲ್ಲಿ ಅವಳು ಅಳ್ತಾ ಇದ್ದಾಳೆ, ಅಯ್ಯೋ ಗೋಳು ಅಂತ ಆಗ್ತಿದ್ದಾಳೆ. ಮನುಷ್ಯರು ಇವರಿಬ್ಬರು, ಇಬ್ಬರು ಮನುಷ್ಯರನ್ನು ನೀನು ದೇವರು ಪರಬ್ರಹ್ಮ ಅಂತ ಹೇಳ್ತಿದ್ದೆಲ್ಲ ಉಪಾಸನೆ ನಿಂಗೆ ಕೆಲಸ ಮಾಡಿಲ್ವಾ ಅಂತ ನಾನು ನಕ್ಕು ಅಪಹಾಸ್ಯ ಮಾಡಿದೆ ಅವರಿಗೆ. ಆವಾಗ ಅವನಿಗೆ ಸಿಟ್ಟುವಂತಂತೆ, ಇತ್ತಿಕ್ತವಂತಂ ಮಾಂ ಪ್ರಾಜ್ಞ ಶಶಾಪ ಮುನಿ ಸಹ ಮುನೀಶ್ವರ ಅಜ್ಞಾತ್ವದ ಸ್ವರೂಪಂ ತಂ ಪ್ರತಿಭೂಷಿ ಮಮಾಧಮ. ನೋಡು, ಅವನ ಸ್ವರೂಪ ನಿನಗೆ ಗೊತ್ತಿಲ್ಲದೆ ಸುಮ್ಮನೆ ಕೂತ್ಕೊಳ್ಬೇಕು, ಅದನ್ನು ಬಿಟ್ಟು ನೀನು ಅಪಹಾಸ್ಯ ಮಾಡ್ತಾ ಇದ್ದೀಯ ಅವನ ಸ್ವರೂಪಕ್ಕೆ. ಆದ್ದರಿಂದ ನೀನು ಏವಂ ನಿಂದಸಿ ರಾಮಂ ತಂ ಮಾನುಷ ಅಯಮಿದಂ ಹಸಂ ತಸ್ಮಾತ್ವಂ ತತ್ವ ಸಂಮೂಢ ಭವಿಷ್ಯಸಿ ಉದರಂ ಬರಿಹಿ. ಕೇವಲ ಹೊಟ್ಟೆಯನ್ನು ಹೊರೆದುಕೊಳ್ಳುವ ರಾಜನಾಗಿರ್ತಿ, ತತ್ವಜ್ಞಾನ ಶೂನ್ಯನಾಗಿ ಹೋಗ್ತೀನಿ ಅಂತ ಶಾಪ ಕೊಟ್ಟುಬಿಟ್ಟು. ನನಗೆ ಆವಾಗ ಪಶ್ಚಾತ್ತಾಪ ಆಗಿ ಅವನು, ನಾನು ತುಂಬ ಪ್ರಾರ್ಥನೆ ಮಾಡಿಕೊಂಡೆ. ಆವಾಗ ಅವನು ಕರುಣೆ ಬಂದು ಒಂದು ಮಾತು ಹೇಳ್ತಾನೆ, ನೀನು ಮುಂದೆ ರಾಮ ಅಶ್ವಮೇಧ ಯಾಗವನ್ನು ಮಾಡುವಾಗ ಆ ಯಾಗದ ಕುದುರೆಯನ್ನು ಕಟ್ತಿ, ಕಟ್ಟಿದಾಗ ರಾಮಭಕ್ತನಾದ ಹನುಮಂತ ಬಂದು ನಿನ್ನ ಎದೆಗೆ ಒಂದು ಗುದುತಾನೆ, ಆವಾಗ ಮೂಚೆ ತಪ್ಪಿ ಬೀಳ್ತಿ, ಆವಾಗ ನಿನಗೆ ಈ
ಮೋಹ ಎಂದೆ ಈ ನನ್ನ ಶಾಪ ಪರಿಹಾರವಾಗಿ ಈ ತತ್ವಜ್ಞಾನ ಪ್ರಾಪ್ತಿಯಾಗ್ತದೆ. ಹನುಮಂತ ಯಾವಾಗ ಎದೆಗೆ ಗುದ್ದಾನೋ ಆವಾಗ ತತ್ವಜ್ಞಾನ ಪ್ರಾಪ್ತಿಯಾಗ್ತದೆ ಅಂತ ಅವನು ಹೇಳುತ್ತಾನೆ. ಅದರಂತೆ ಇವತ್ತು ಹನುಮಂತ ಗುದ್ದಿದ, ನನಗೆ ತತ್ವಜ್ಞಾನ ಪ್ರಾಪ್ತಿಯಾಗ್ತದೆ. ಎಷ್ಟು ಚೆನ್ನಾಗಿ ಹೇಳಿದೆ ನೋಡಿ. ಹನುಮಂತ ಗುದ್ದಿದಾಗ ಯದಾ ಮಾಂ ಹನುಮನ್ ಕ್ರುದ್ಧ ತಾಡಯ ಮಾಸ ವೋಕ್ಷಸಿ ತದಾ ಅದರ್ಶಂ ರಾಮನಾಥಂ ಪೂರ್ಣಬ್ರಹ್ಮಸ್ವರೂಪಿನಂ. ಪೂರ್ಣಬ್ರಹ್ಮಸ್ವರೂಪಿಯಾದ ರಾಮನನ್ನು ಕಾಣಬೇಕಾದರೆ ಹನುಮಂತ ದೇವರು ನಮ್ಮ ಎದೆಗೊಂದು ಗುದ್ದಬೇಕು. ಸ್ಪಷ್ಟ ಹೇಳಿಬಿಟ್ಟ, ಗುದ್ದಿದ ಅಂತಾರೆ ರಾಮದರ್ಶನ ಆಗ್ತದೆ. ಎದೆಯನ್ನು ಗುದ್ದುದಂದರೆ ಎದೆಯ ಒಳಗೆ ಕೂತ ಅಜ್ಞಾನವನ್ನು ಒದ್ದು ಓಡಿಸಬೇಕಂತ ಹನುಮಂತ ದೇವರು, ವಾಯುದೇವರು, ಪೂರ್ಣಪ್ರಜ್ಞರು. ಮಧ್ವಮತವನ್ನು ನಾವು ಸರಿಯಾಗಿ ತಿಳ್ಕೊಂಡು ಆಚಾರ್ಯ ಮಧ್ವರ ತತ್ವವನ್ನು ತಿಳ್ಕೊಂಡಾಗ ರಾಮದರ್ಶನ ಆಗ್ತದೆ. ಹನುಮಂತ ದೇವರು ನಮ್ಮ ಅಜ್ಞಾನವನ್ನು ಓಡಿಸುವವರು ಅಂತ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದ ಪದ್ಮಪುರಾಣ. ಹೀಗೆ ಹನುಮಂತನ ದಯೆಯಿಂದ ನಾನು ಇವತ್ತು ತತ್ವಜ್ಞಾನವನ್ನು ಪಡೆದಿದ್ದೇನೆ ಹೇಳಿ ನಾವೆಲ್ಲ ಹೋಗಿ ಅವರಿಗೆ ಶರಣಾಗತರಾಗೋಣ ಅಂತ ಹೇಳಿ ಆ ರಾಜನಾಗತನಾಗಿ ಆ ರಾಮನ ವಿಶೇಷವಾದ ಕೀರ್ತನೆಯನ್ನು ಮಾಡಿ ರಾಮನ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ ಎಂಬಂತಹ ಕಥೆಯನ್ನು ಹೇಳಿದ್ದಾರೆ. ಎಂಬಲ್ಲಿಗೆ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣ.